ಹೊಂಚು ಹಾಕಿ ವೃದ್ಧಿಯ ಸರಕಳವು ಹೇಗಿದ್ದು ಗೊತ್ತಾ ಸರಗಳನ್ನ ಕೈಚಳಕ ಹೊಂಚು ಹಾಕಿ ವೃದ್ಧೆಯ ಚಿನ್ನದ ಸರವನ್ನು ಅಪಹರಿಸಿರುವ ಘಟನೆ ಅರಸಿಕೆರೆ ನಗರದ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರು ಟಿಎಚ್ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಯೂನಿಯನ್ ಬ್ಯಾಂಕ್ ಪಕ್ಕ ನಡೆದಿದೆ ಎಪ್ಪತ್ನಾಲ್ಕು ವರ್ಷದ ವೃದ್ಧೆ ಸುಭದ್ರಮ್ಮ ಮಂಗಳವಾರ ಸಂಜೆ ಮನೆಗೆ ಬೇಕಾದ ತರಕಾರಿಯನ್ನ ತೆಗೆದುಕೊಂಡು ಇನ್ನೇನು ಮನೆ ತಲುಪಬೇಕು ಎನ್ನುವಷ್ಟರಲ್ಲಿ ಅವರನ್ನು ಹಿಂಬಾಲಿಸಿಕೊಂಡು ಬಂದಿರುವ ಕಳ್ಳ ಕೊರಳಲ್ಲಿ ಧರಿಸಿದ ಸುಮಾರು ಅರವತ್ತು ಗ್ರಾಂ ಎರಡು ಎಳೆ ಚಿನ್ನದ ಸರದಲ್ಲಿ ಒಂದು ಎಳೆಯನ್ನ ಕಿತ್ತುಕೊಂಡು ಪರಾರಿಯಾಗಿದ್ದು ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಘಟನೆ ಬಗ್ಗೆ ಡಿವೈಎಸ್ಪಿ ಲೋಕೇಶ್ ಪ್ರತಿಕ್ರಿಯಿಸಿ ಸರಗಳರು ಸೇರಿದಂತೆ ಕಳ್ಳಕಾಕರ ಎಡೆಮುರಿ ಕಟ್ಟಲು ಪೊಲೀಸ್ ಇಲಾಖೆ ಬದ್ದವಾಗಿದೆ ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಅಗತ್ಯವಾಗಿದ್ದು ಚಿನ್ನಾಭರಣ ಸೇರಿದಂತೆ ಬೆಲೆಬಾಳುವ ವಸ್ತುಗಳ ಬಗ್ಗೆ ಸಾರ್ವಜನಿಕರು ಜಾಗೃತಿಯ ಜೊತೆಗೆ ಮುನ್ನೆಚ್ಚರಿಕೆ ವಹಿಸಿದರೆ ಸಂಭವಿಸಬಹುದಾದ ದುರ್ಘಟನೆ ತಡೆಯಬಹುದಾಗಿದೆ ಎಂದು ತಿಳಿಸಿದ್ದಾರೆ